ಕೃಷಿ ಕಾಯ್ದೆ ವಿರೋಧಿಸಿ ಇಂದು ಭಾರತದಾದ್ಯಂತ ಬಂದ್ ಘೋಷಿಸಲಾಗಿದೆ. ಇನ್ನು ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಬಂದ್ಗೆ ಬೆಂಬಲ ಸಿಕ್ಕಿದ್ದು ಇನ್ನು ಕೆಲ ಜಿಲ್ಲೆಗಳಲ್ಲಿ ನಿರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಕೋವಿಡ್ನಿಂದ ಜನರು ಸಾಕಷ್ಟು ತೊಂದರೆ ಅನುಭವಿಸಿದ್ದಾರೆ, ಈಗಷ್ಟೇ ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿಕೊಳ್ತಾ ಇದ್ದಾರೆ, ಹೀಗಾಗಿ ಜನರಿಗೆ ತೊಂದರೆ ಮಾಡಬಾರದು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಗುಲಾಮಗಿರಿಯ ಪಕ್ಷ, ಹೀಗಾಗಿ ಅವರಿಗೆ ದೇಶಭಕ್ತಿಯಲ್ಲಿಯೂ ತಪ್ಪು ಕಾಣುತ್ತದೆ. ನಮ್ಮದು ದೇಶಭಕ್ತಿಯ ಪಕ್ಷ, ಸಿದ್ದರಾಮಯ್ಯ ಒಬ್ಬ ಮಾಜಿ ಮುಖ್ಯಮಂತ್ರಿ, ಅವರು ಹತಾಶರಾಗಿ ಮಾತಾಡ್ತಾ ಇದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಸಿಎಂ ಅಭಿಪ್ರಾಯಪಟ್ಟಿದ್ದಾರೆ. ಒಂದು ಜನರಿಗೆ ತೊಂದರೆ ಆಗುವಂತಹ ಕೆಲಸವನ್ನು ತಾವು ದಯವಿಟ್ಟು ಮಾಡಬಾರದು, ಸಹಕಾರ ಮಾಡಬೇಕು. ಭಾರತ್ ಬಂದ್ಕಿಂತ ನಿಮ್ಮ ಈ ವೈಚಾರಿಕವಾದಂತ ಭಿನ್ನಾಭಿಪ್ರಾಯವನ್ನು ಬೇರೆ ರೀತಿಯಲ್ಲಿ ತಾವು ವ್ಯಕ್ತ ಮಾಡಬೇಕು, ಸಾಮಾನ್ಯ ಜನರಿಗೆ ತೊಂದರೆ ಆಗದಂತೆ ಮಾಡಬೇಕನ್ನುವಂತ ಮನವಿಯನ್ನು ನಾನು ಮಾಡ್ತೇನೆ. ಈಗ ನೋಡಿ, ಅದು ಗುಲಾಮಗಿರಿ ಪಾರ್ಟಿ, ಅವ್ರಿಗೆ ಎಲ್ಲವೂ ಕೂಡ ದೇಶಭಕ್ತಿಯನ್ನು ಕೂಡ ಅದೇ ಥರ ಕಾಣ್ತದೆ. ನಮ್ಮದು ದೇಶಭಕ್ತಿ ಪಾರ್ಟಿ, ಅವರು ಗುಲಾಮಗಿರಿ ಪಾರ್ಟಿ. ನಾನಾಗಲೇ ಹೇಳಿದ್ದೀನಿ, ಮೆಕೋಲೆ ಎಜುಕೇಷನನ್ನು ಇಷ್ಟು ದಿವಸ ಪಡ್ಕೊಂಡು ಇವತ್ತು ನಮ್ಮ ಭಾರತ ದೇಶವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಯ್ಯುವಂಥ ಅವಕಾಶಗಳಿಂದ ಅವ್ರ ಕಾಲದಲ್ಲಿ ವಂಚಿತಾಗಿತ್ತು. ಈಗ ನಮ್ಮ ನರೇಂದ್ರ ಮೋದಿಯವರು ದೊಡ್ಡ ಕ್ರಾಂತಿಯನ್ನು ಎಜುಕೇಷನ್ನಲ್ಲಿ ನಮ್ಮ ಮಕ್ಕಳನ್ನು 21ನೇ ಶತಮಾನದ ಜ್ಞಾನದ ಯುಗಕ್ಕೆ ತೆಗೆದುಕೊಂಡು ಹೋಗೋ ಸಲುವಾಗಿ ಗ್ರಾಮೀಣ ಮಕ್ಕಳು ಕೂಡ ಎಜುಕೇಷನ್ ಪಾಲಿಸಿ ತರ್ತಾ ಇದ್ದಾರೆ. ಅದರಲ್ಲೂ ಕೂಡ ಅವರು ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇಂದು ಹುಬ್ಬಳ್ಳಿಗೆ ಭೇಟಿ ನೀಡಿರುವ ಸಿಎಂ ಹುಬ್ಬಳ್ಳಿಯಲ್ಲಿ ಕೆಎಲ್ಇ ಟೆಕ್ ಪಾರ್ಕ್ನ ಕಟ್ಟಡವನ್ನು ಉದ್ಘಾಟಿಸಿದ್ದಾರೆ. ಈ ವೇಳೆ ಸಿಎಂ ಬೊಮ್ಮಾಯಿಗೆ ಬೃಹತ್ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಸಾಥ್ ನೀಡಿದರು. ಕೆಎಲ್ಇ ಕಾಲೇಜಿನಲ್ಲಿ ಬೊಮ್ಮಾಯಿ ಮತ್ತು ನಿರಾಣಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿದರು. ತಾವು ಕಲಿತ ಕಾಲೇಜಿನ ಕಾರ್ಯಕ್ರಮದಲ್ಲೇ ಸಿಎಂ ಬೊಮ್ಮಾಯಿ ಭಾಗಿಯಾಗಿದ್ದರು.